ಮೇಲೆ. ಆದ್ರೆ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ, ಹಾಸನ ಜಿಲ್ಲೆಯ ಇಂಥ ಪ್ರಧಾನಮಂತ್ರಿ ದೇಶಕ್ಕೆ ಆಗಬೇಕಾದ್ರೆ ಕಾಂಗ್ರೆಸ್ ಪಕ್ಷದ ಕೊಡುಗೆ ಕೂಡ ಇದೆ ಅನ್ನೋದನ್ನ ನಾವು ಯಾರು ಮರಿಬಾರದು. ಇವತ್ತು ಬಂಧುಗಳೇ, ಏನು ಚುನಾವಣೆ ಪೂರ್ವ ನಮ್ಮ ಪಕ್ಷ ಇಡೀ ಕರ್ನಾಟಕ ರಾಜ್ಯವನ್ನ ಸಂಚರಣೆ ಮಾಡಿ ಕರೋನಾದಿಂದ ತತ್ತರಿಸಿದಂತ ಕರ್ನಾಟಕ ರಾಜ್ಯದ ಜನತೆಗೆ, ಬೆಲೆ ಏರಿಕೆಯಿಂದ ತತ್ತರಿಸಿದಂತ ಎಲ್ಲ ಜನಸಾಮಾನ್ಯರಿಗೆ 5 ಗ್ಯಾರಂಟಿಗಳನ್ನ ಕೊಡ್ತೀವಿ. ಬರೀ ಅಭಿವೃದ್ಧಿ ಅಂತಂದ್ರೆ ಬರೀ ರೋಡು ಗಟರು ಬ್ರಿಡ್ಜ್ ಅಲ್ಲ, ಅಭಿವೃದ್ಧಿ ಅಂತಂದ್ರೆ ಪ್ರತಿಯೊಬ್ಬರ ಮನೆ ಬೆಳಗಬೇಕು, ಮನಗಳು ಶಾಂತಿಯಿಂದ ಇರಬೇಕು ಅಂತ ಹೇಳಿ 5 ಗ್ಯಾರಂಟಿ ಘೋಷಣೆ ಏನ್ ಮಾಡಿದ್ವಿ. ಆ 5 ಗ್ಯಾರಂಟಿಯನ್ನ ಬರೀ 100 ದಿನದಲ್ಲಿ ತಮ್ಮ ಮನೆ ಬಾಗಿಲಿಗೆ ತಲುಪಿಸುವಂತ ಕೆಲಸವನ್ನ ಅತ್ಯಂತ ಸರಳ ಮತ್ತು ಪ್ರಾಮಾಣಿಕತೆಯಿಂದ ನಮ್ಮ ಸರ್ಕಾರ ಮತ್ತು ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ 136 ಸೀಟ್ಗಳು, ನಾ ಭೂತೋ ನಾ ಭವಿಷ್ಯ, ಇಡೀ ದೇಶದಲ್ಲಿ ಎಲ್ಲಿ ನೋಡಿದ್ರೆ ಅಲ್ಲಿ ಬಹಳಷ್ಟು ಅನಾಚಾರವನ್ನ ಮಾಡಿ ಚುನಾಯಿತ ಸರ್ಕಾರವನ್ನ ಬೀಳಿಸಿ ಬರೀ ಬಿಜೆಪಿ ಸರ್ಕಾರವನ್ನ ಮಾಡುವಂತ ಸಂದರ್ಭದಲ್ಲಿ ಕರ್ನಾಟಕದ ಸ್ವಾಭಿಮಾನಿ ಮತದಾರರು 136 ಜನ ಶಾಸಕರನ್ನ ಗೆಲ್ಲಿಸಿ ರಾಜ್ಯಭಾರವನ್ನ ಮಾಡಿ ಅಂತ ತಾವೆಲ್ಲರೂ ಆಶೀರ್ವಾದ ಮಾಡಿದ್ರು. ಮೊನ್ನೆ ನಡೆದಂತ ಉಪಚುನಾವಣೆಯಲ್ಲಿ ಬಂಧುಗಳ ತಮ್ಮೆಲ್ಲರ ಆಶೀರ್ವಾದದಿಂದ ದಕ್ಷಿಣದಲ್ಲಿ 1 ಗೆದ್ವಿ, ಉತ್ತರದಲ್ಲಿ 1 ಗೆದ್ವಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಕಹಳೆಯನ್ನ ಮೊಳಗಿಸಿದಂತ ಅಭಿಮಾನ ತಮ್ಮೆಲ್ಲರಿಗೂ ಬರುತ್ತೆ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಪದೇ ಪದೇ ನಮ್ಮ ಸರ್ಕಾರದ ಮೇಲೆ, ಸರ್ಕಾರದ ಮಂತ್ರಿಗಳ ಮೇಲೆ ಹಾಗೂ ಮುಖ್ಯಮಂತ್ರಿಗಳ ಮೇಲೆ ಕ್ಷುಲ್ಲಕ ರಾಜಕಾರಣವನ್ನ ಮಾಡಿ ಯಾವತ್ತೂ ಕೂಡ 40 ವರ್ಷ ರಾಜಕೀಯ ಇತಿಹಾಸದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಕಪ್ಪು ಚುಕ್ಕೆ ಇಲ್ಲ ಅನ್ನೋದಕ್ಕೆ ಈ ಒಂದು ಮೂಡ ಹಗರವನ್ನ ಅವರ ಮುಖಕ್ಕೆ ಬಳಿಲಿಕ್ಕೆ ಹೋಗ್ತಾ ಇದ್ದಾರೆ. ಆದ್ರೆ ಮೊನ್ನೆ ನಡೆದಂತ ಉಪಚುನಾವಣೆ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಬಿಜೆಪಿಗೆ ಮತ್ತು ಜೆಡಿಎಸ್ಗೆ ತಕ್ಕ ಶಾಸ್ತಿಯನ್ನ ಮಾಡುವುದರ ಮುಖಾಂತರ ಅವರ ಬಾಯಿಗೆ ಬೀಗವನ್ನ ಹಾಕುವಂತ ಕೆಲಸವನ್ನ ಮಾಡಿದಿರಾತು. ಇವತ್ತು ನಮ್ಮ ಪಕ್ಷದ ಬಗ್ಗೆ ಮಾತನಾಡುವಂತ ನೈತಿಕತೆ ಬಿಜೆಪಿಗರಿಗೂ ಇಲ್ಲ, ಜೆಡಿಎಸ್ಗೂ ಇಲ್ಲ. ಯಾಕಂತಂದ್ರೆ ಹಾದಿ ಬೀದಿಯಲ್ಲಿ ಜಗಳವನ್ನ ಮಾಡಿಕೊಂಡು 2,500 ಕೋಟಿಗೆ ಸಿಎಂ ಕುರ್ಚಿ ಇದೆ, 1,000 ಕೋಟಿಗೆ ಮಂತ್ರಿ ಆಗಬಹುದು ಅಂತ ಹೇಳಿ ಬಿಜೆಪಿಯ ಪ್ರಮುಖ ನಾಯಕರು ಇವತ್ತು ಅವರ ನಾಯಕರ ಮೇಲೆ ಗೂಬೆಯನ್ನ ಕೂರಿಸುವಂತ ಸಂದರ್ಭದಲ್ಲಿ ಇನ್ನು ಪಾಪ ಜೆಡಿಎಸ್ ನವರ ಕತೆ ನಾನೇನು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಒಬ್ಬ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಯಾವ ಹೆಣ್ಣು ಮಕ್ಕಳಿಗೂ ಕೂಡ ಅನ್ಯಾಯ ಮಾಡಬಾರ್ದು, ಯಾವ ಹೆಣ್ಣು ಮಕ್ಕಳ ತಂಟೆಗೆ ಹೋಗ್ಕೂಡ್ದು. ದ್ರೌಪದಿಯ ತಂಟೆಗೆ ಹೋಗಿ ದುಶ್ಯಾಸನ ದುರ್ಯೋಧನನ ಕಥೆ ಏನಾಯ್ತು ಅದು ಇತಿಹಾಸ, ಆ ಇತಿಹಾಸವನ್ನ ನಾವು ಮರಿಬಾರ್ದು. ಮಹಿಳೆ ಯಾವತ್ತಿದ್ರು ಕೂಡ ತ್ಯಾಗಮಯಿ, ಅದೆಷ್ಟು ಮಹಿಳೆಯರಿಗೆ ಅನ್ಯಾಯ ಆಗಿದೆ ಅನ್ನೋದನ್ನ ನಾನು ಈ ವೇದಿಕೆಯ ಮೂಲಕ ಹೇಳಲಿಕ್ಕೆ ಹೋಗೋದಿಲ್ಲ. ಆದ್ರೆ ಒಬ್ಬ ಮಹಿಳೆಯಾಗಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿ ನನ್ನ ರಕ್ತ ಕೂದ ಕುದಿಯುತ್ತದೆ. ಬಂಧುಗಳೇ, ಇವತ್ತು ಮಹಿಳೆಯನ್ನ ನಾವು ದೇವತೆ ಅಂತ ಹೇಳ್ತೀವಿ, ಮಹಿಳೆಯನ್ನ ನಾವು ಪೂಜಿಸ್ತೀವಿ. ಆದ್ರೆ ಏನ್ ಮಾಡೋದು, ಜೆಡಿಎಸ್ ತನ್ನ ಚಿಹ್ನೆಯನ್ನು ಕೂಡ ಮಹಿಳೆಗೆ ಕೊಟ್ಟು ತಲೆ ಮೇಲೆ ಭಾರವನ್ನ ಇಟ್ಟಿದೆ, ಹೊರೆಯನ್ನ ಏರಿಸಿದೆ. ಆದ್ರೆ ಕಾಂಗ್ರೆಸ್ ಹಾಗಲ್ಲ, ಮಹಿಳೆಯ ಹೊರೆಯನ್ನ ಇಳಿಸಿ ಪ್ರಾಮಾಣಿಕವಾಗಿ ಮಹಿಳೆಗೆ ಆರ್ಥಿಕ ಸಬಲೀಕರಣ ಮಾಡಬೇಕು ಅಂತ ಇವತ್ತು 5 ಗ್ಯಾರಂಟಿಯನ್ನ ಕೊಟ್ಟಿದ್ದೇವೆ. ಬಹಳ ಅದ್ದೂರಿಯಿಂದ ಆಯೋಜಕರು, ಹಿಂದುಳಿದ ವರ್ಗದ ಎಲ್ಲ ನಮ್ಮ ಸಂಘ ಸಂಸ್ಥೆಗಳು, ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಕೆಎನ್ ರಾಜಣ್ಣ ಅವರು, ಎಂಪಿಗಳಾದಂತ ಶ್ರೇಯಸ್ ಅವರು, ಈ ಭಾಗದ ಎಲ್ಲ ಹಿರಿಯ ಶಾಸಕರು ಈ ಕಾರ್ಯಕ್ರಮವನ್ನ ಬಹಳ ಚೆನ್ನಾಗಿ ಕೆಪಿಸಿಸಿಯ ಸಂಯುಕ್ತ ಆಶ್ರಯದಲ್ಲಿ
ಕೆಪಿಸಿಸಿಯ ಕಾರ್ಯಾಧ್ಯಕ್ಷರುಗಳು, ಪದಾಧಿಕಾರಿಗಳು, ಅಧ್ಯಕ್ಷರ ಎಲ್ಲರೂ ಒಂದು ಮೇಲ್ವಿಚಾರಣೆ ಮೇರೆಗೆ ಬಹಳ ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಾ. ತಮ್ಮೆಲ್ರಿಗೂ ಅಭಿನಂದಿಸ್ತೀನಿ. ತಮ್ಮ ಆಶೀರ್ವಾದ, ಮಾರ್ಗದರ್ಶನ ನಮಗೆ ಯಾವತ್ತಿದ್ರೂ ಇರಲಿ. ಸಿದ್ದರಾಮಯ್ಯನವರ ಸರ್ಕಾರ ಗಟ್ಟಿಯಾಗಿ 5 ವರ್ಷ ರಾಜಭಾರ ಮಾಡುತ್ತೆ, ನಿಮ್ಮ ಸೇವೆಯನ್ನು ಮಾಡುತ್ತೆ. ಜೈ ಹಿಂದ್, ಜೈ ಕಾಂಗ್ರೆಸ್.